ಇನ್ಕಮ್ ಟ್ಯಾಕ್ಸ್ ಬಂದಲ್ಲಿ 2015-14 ಮಾಸ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಎಲ್ಲ ಓದ್ರೆ, ಶ್ರೀ ಸುದೀಪ್ ಸೇಲ್ಸ್ ಮ್ಯಾನೇಜರ್ ಆಫ್ ಎಎನ್ಸಿ ಲಿಮಿಟೆಡ್ ಮುಂಬೈ ಹ್ಯಾಸ್ ಫರ್ನಿಸ್ಡ್ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಇಯರ್ ಎಂಡೆಡ್ 31st March 2020. ಕಂಪ್ಯೂಟ್ ಇಸ್ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಬೇಸಿಕ್ ಸ್ಯಾಲರಿ 17,500, ಡಿಎಂಎಸ್ ಅಲೋಯನ್ಸ್ 6,000 ಪರ್ ಮಂತ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ. Commission is 2% on sales. During the previous year, sales target reached by him is 4 lakh rupees. Bonus equal to 3 months of basic salary. Entertainment allowance 2,500 per month. Amount spent is 12,000 rupees. Children's hostel allowance for his 3 children 400 per month per child. Reimbursement of medical bills 22,000 for the treatment taken in a private nursing home. He is provided rent-free accommodation owned by the company. Cost of furniture 1 lakh. Fair rental where of the accommodation is 7,500. Free telephone at his residence 3,500. Mediclaim insurance of Mr. Sudhir paid by the company 4,000 per annum. Employment tax paid by the company 1,000 per annum. LIC premium paid by the company 1,500 per annum on behalf of Sudhir Assasi. So with this information, what we need to calculate? We need to calculate income from salary. See, ಇನ್ ದಿಸ್ ಈ ಕ್ವಶನ್ ಅಲ್ಲಿ ನಮ್ಮ ಮುಂದೆ ಒಂದು 3 ಪಾಯಿಂಟ್ ಹೊಸ ಪಾಯಿಂಟ್ ಗಳಿದೆ. ಓಕೆನಾ, ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡಿದ್ವಿ ಅದು ಬಿಟ್ಟು ಇನ್ನೂ ಒಂದು 3 ಪಾಯಿಂಟ್ ನಮ್ಮ ಹತ್ರ ಹೊಸ ಪಾಯಿಂಟ್ ಗಳಿದೆ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ರೂಲ್ಸ್ ಹಾಕೊಳ್ಬೇಕು. ಏನ್ ರೂಲ್ಸ್ ಅಂದ್ರೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ. ಓಕೆನಾ, ಫಸ್ಟ್ ಅಸಸಿ ಹೆಸರೇನು? ವಾಟ್ ಈಸ್ ದ ಅಸಸಿ ನೇಮ್? ಸುದೀಪ್. ಕಿಚ್ಚ ಸುದೀಪ್ ಅಲ್ಲ, ಮಾಮೂಲಿ ಸುದೀಪ್. ಓಕೆನಾ, ನೆಕ್ಸ್ಟ್ ಅವರ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು? ಏನು ಕೊಟ್ಟಿಲ್ಲ ಅಂದ್ರೆ ಅವನು ಆರ್ಡಿನರಿ ರೆಸಿಡೆಂಟ್ ಅಂತ ಅರ್ಥ. ಓಕೆನಾ, ಹಾಗೆ ಅಸೆಸ್ಮೆಂಟ್ ಇಯರ್ ಏನು? ಅಸೆಸ್ಮೆಂಟ್ ಇಯರ್ ಇಸ್ 2020-21. And previous year is 2019-20. ಇದು ಅಮೌಂಟ್ ಇನ್ನರ್ ಕಾಲಮ್, ಅಮೌಂಟ್ ಔಟರ್ ಕಾಲಮ್ ಹಾಕೋಣ. ಸೊ ದಿಸ್ ಇಸ್ ದ ಫಾರ್ಮೆಟ್. ಇದೇ ಫಾರ್ಮೆಟ್ ಅಲ್ಲ ದಯವಿಟ್ಟು ಎಕ್ಸಾಮಿನೇಷನ್ ಅಲ್ಲಿ ಇವೆಲ್ಲ ಬರೀಬೇಕು. ಆಯ್ತಾ? ಈಗ ಫಸ್ಟ್ ಪಾಯಿಂಟ್ ಏನಂತ ಹೇಳಿದಾನೆ ನೋಡಿ, ಫಸ್ಟ್ ಅಲ್ಲ, ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ ನಮ್ಗೆ ಯಾವಾಗ್ಲೂ ಅಷ್ಟೇ ಅಲ್ಲಿರೋ ಕಂಟೆಂಟ್ಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇಂಪಾರ್ಟೆಂಟ್. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದಾನೆ, ಈಸ್ ಎ ಸೇಲ್ಸ್ ಮ್ಯಾನೇಜರ್ ಇನ್ ಎಕ್ಸ್ ವೈ ಝಡ್ ಲಿಮಿಟೆಡ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರು. ಬ್ಯಾಂಗ್ಳೂರ್ ಅಂತ ಹೇಳಿದಾರೆ, ಮುಂಬೈ ಅಂತ ಹೇಳಿದ್ರು. ದಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಡೆಲ್ಲಿ, ಕಲ್ಕತ್ತಾ, ಮೆಡ್ರಾಸ್, ಹೌದಾ, ಬಾಂಬೆ, ಈ 4 ಮೆಟ್ರೋಪಾಲಿಟನ್ ಸಿಟೀಸ್. ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ 1 crore ಗಿಂತಲೂ ಜಾಸ್ತಿ ಪಾಪ್ಯುಲೇಷನ್ ಇದೆ. ಅದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಮತ್ತೆ ಮೆಟ್ರೋಪಾಲಿಟನ್ ಅಂಡ್ ಪಾಪ್ಯುಲೇಷನ್ ಬೋತ್ ಆರ್ ಟು ಬಿ ಕನ್ಸಿಡರ್. ಅರ್ಥ ಆಗ್ತಿದ್ಯಾ? ಸೊ ಈಗ ಒಂದೊಂದೇ ಪಾಯಿಂಟ್ ಓದೋಣ. ಬೇಸಿಕ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾನೆ? ಸೊ ಬೇಸಿಕ್ ಸ್ಯಾಲರಿ 17,500 ಇಂಟು 12 ಮಾಡಿದ್ರೆ 2,10,000 ರುಪೀಸ್ ಬರ್ತಾ ಇದೆ. ಡಿಆರ್ಎಸ್ ಅಲೋಯೆನ್ಸ್ ಅದನ್ನ ಡಿ ಎ ಅಂತ ಹೇಳ್ತೀವಿ. ಎಷ್ಟು ಕೊಟ್ಟಿದ್ದಾರೆ? 6,000 ಇಂಟು 12 ಮಾಡ 72,000 ಬರ್ತಾ ಇದೆ. ನೆಕ್ಸ್ಟ್ ಕಮಿಷನ್ ಆನ್ ಸೇಲ್ಸ್ ಎಷ್ಟು ಅಂತ ಹೇಳಿದ್ದಾನೆ? ಎಷ್ಟು ಟೋಟಲ್ ಸೇಲ್ಸ್? 4 lakhs ಮೇಲೆ ಎಷ್ಟು ಪರ್ಸೆಂಟ್? 2% ಅಂದ್ರೆ 8,000 ಕಮಿಷನ್ ಆಯ್ತು. ನೆಕ್ಸ್ಟ್ bonus equal to 3 months basic salary. Bonus equals to 3 months of basic salary. So 17,500 into 3 is equal to 52,500. Entertainment allowances. Entertainment allowance ಅದನ್ನ ಇಎ ಅಂತ ಹೇಳ್ತೀನಿ. ಎಷ್ಟಿದೆಯಪ್ಪ? 2,500 ಇಂಟು 12 ಈಸ್ 30,000. ಹಾಗಾದ್ರೆ ಇನ್ನರ್ ಕಾಲಮ್ ಅಲ್ಲಿ ಹಾಕೋಣ. ನೋಡಿ, ಯೂಶುವಲ್ ಆಗಿ ಇವನು ಸೇಲ್ಸ್ ಮ್ಯಾನೇಜರ್, ಹೌದಾ, ಅವನ ನೇಚರ್ ಆಫ್ ಜಾಬ್ ಏನಪ್ಪಾ ಅಂದ್ರೆ ಸೇಲ್ಸ್ ಮಾಡ್ತಿರ್ತಿರ್ಬೇಕು. ಈ ಸೇಲ್ಸ್ ಮ್ಯಾನೇಜರ್ಸ್ಗೆ
ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಅಂತ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂದ್ರೆ ಅವ್ರು ಯಾರಾದ್ರು ಕಸ್ಟಮರ್ಸ್ ಮೀಟ್ ಮಾಡಿದಾಗ, ಹೌದಾ, ಒಂದು ಕಾಫಿಗೋ ಟೀಗೋ ಅಥವಾ ಅವ್ರ ಕಾಫಿ ಡೇ ಕುತ್ಕೊಂಡು ಒಂದು ಕ್ಯಾಪಿಚೋನ ಕುಡಿಯೋದೋ, ಹೌದಾ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದ್ರೆ ಅವ್ರ ಮುಂದೆ ಡ್ಯಾನ್ಸ್ ಗೇಮ್ಸ್ ಆಡೋದಲ್ಲ ಅಂತ ಇದ್ಯಾ. ಅಟ್ ಲೀಸ್ಟ್ ಒಂದು ಕಾಫಿನೋ ಟೀನೋ ಸ್ನಾಕ್ಸ್ ಆಫರ್ ಮಾಡಬೇಕಾಗುತ್ತೆ, ಹೌದಾ. ಸೊ ಈ ತರದ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕಂಪನಿ ಅವನಿಗೆ ತಿಂಗಳ 2,500 ರೂಪಾಯಿ ಅಷ್ಟು ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಕೊಟ್ಟಿದೆ. ಆದ್ರೆ ಈ ವರ್ಷ ಅವನು ಆಕ್ಚುಯಲ್ ಆಗಿ ಎಷ್ಟು ಅಮೌಂಟ್ ಯೂಸ್ ಮಾಡಿದಾನೆ, ಸ್ಪೆಂಡ್ ಮಾಡಿದಾನೆ ಅಂದ್ರೆ 12,000 ಮಾತ್ರ ಮಾಡಿದಾನೆ. ಸೊ ಅದಕ್ಕೆ ಅಮೌಂಟ್ ಸ್ಪೆಂಡ್ 12,000, ಅಲ್ಲಿಗೆ ಇನ್ನ 18,000 ರುಪೀಸ್ ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ನೋಡಿ, 30,000 ರೂಪಾಯಿನೂ ಅವನ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡಿದ್ರೆ 1 ರೂಪಾಯಿ ಟ್ಯಾಕ್ಸ್ ಆಗ್ತಾ ಇರಲಿಲ್ಲ. ನಿನಗೆ 30,000 ಕೊಟ್ಟಿದ್ದೀನಿ ಯೂಸ್ ಮಾಡಪ್ಪ ಅಂತ ಹೇಳಿದ್ರೆ 18,000 ಯೂಸ್ ಮಾಡಿ ಮಿಕ್ಕಿದ 18,000 ರೂಪಾಯಿನ ಏನ್ ಮಾಡಿದ್ದಾನೆ, ಪರ್ಸನಲ್ಗೆ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ. ಅವನೇನು ಹೇಳಿಲ್ಲ ಅಂದ್ರೆ ಅದೇ ಅಲ್ವಾ ಲೆಕ್ಕ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿ, ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್. ನೋಡಿ, 3 ಮಕ್ಕಳಿದಾರಂತೆ ಇವ್ಗೆ, ಒಂದೊಂದು ಮಗುಗೆ 400 ರೂಪಾಯಿ ಪ್ರತಿ ತಿಂಗಳ 12 ತಿಂಗಳಿಗೆ ಎಷ್ಟು ಕೊಡ್ತಾ ಇದಾರೆ ಅಂದ್ರೆ 14,400 ಕೊಡ್ತಾ ಇದಾರೆ. ಆದ್ರೆ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ 300 ರುಪೀಸ್ ಪರ್ ಮಂತ್ ಪರ್ ಚೈಲ್ಡ್ ಫಾರ್ ಹೌ ಮೆನಿ ಚಿಲ್ಡ್ರನ್ಸ್, ಫಾರ್ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್ ದ ಇನ್ಕಮ್ ಟ್ಯಾಕ್ಸ್ ಗಿವಿಂಗ್ ಆಸ್ ಎ ಎಕ್ಸೆಂಪ್ಷನ್. ಹಾಗಾದ್ರೆ ಎಕ್ಸೆಂಪ್ಷನ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ, ಎಕ್ಸೆಂಪ್ಟೆಡ್ 300 × 2 × 12 7,200 ಎಕ್ಸೆಂಪ್ಷನ್ ಕೊಡ್ತೀವಿ. ಇನ್ನ 7,200 ರುಪೀಸ್ ಟ್ಯಾಕ್ಸ್ ಬಿಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೇಳಿ, ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್. ಈ ಪಾಯಿಂಟ್ ನಾನು ಹೇಳಿರ್ಲಿಲ್ಲ ಅಲ್ವಾ, ಈಗ ಹೇಳ್ತೀನಿ ನೋಡಿ. ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್, ಮೆಡಿಕಲ್ ಬಿಲ್ಸ್ ಇನ್ ಪ್ರೈವೇಟ್ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ ಅಂತ ಹೇಳ್ತೀನಿ, ಓಕೆನಾ. ನೋಡಿ, ರಿಎಂಬರ್ಸ್ಮೆಂಟ್ ಮೆಡಿಕಲ್ ಬಿಲ್ಸ್ ಅಂದ್ರೆ ಏನು? ಈಗ ಅಸಸಿ ಆಗಿರ್ಬೋದು ಅಂದ್ರೆ ಸುದೀಪ್ ಆಗಿರ್ಬೋದು ಅಥವಾ ಸುದೀಪ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಿಗೋ ಹುಷಾರಿರ್ಲಿಲ್ಲ ಅನ್ಸುತ್ತೆ, ಅವ್ರು ಅಡ್ಮಿಟ್ ಮಾಡಿದ್ರು, ಓಕೆನಾ. ಅಡ್ಮಿಟ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಡಿಸ್ಚಾರ್ಜ್ ಆದ್ಮೇಲೆ ಬಿಲ್ ಕೊಡ್ತಾರೆ, ಹೌದಾ. ಆ ಬಿಲ್ ಅಲ್ಲಿ ಎಷ್ಟು ದುಡ್ಡಿತ್ತಂತೆ, 22,000 ಇತ್ತಂತೆ. ಅವನೇನ್ ಮಾಡ್ದ, ಕಂಪ್ನಿ ತಗೊಂಬಂದ್ ತೋರಿಸ್ದ, ಕಂಪ್ನಿ 27,000 ರೂಪಾಯಿ ದುಡ್ಡು ಕೊಟ್ಟಿದೆ, ಹೌದಾ. ಬೆನಿಫಿಟ್ ಬರ್ತಾ ಇದೆಯಾ ಇಲ್ವೋ? ಸಿ, ಫಸ್ಟ್ ಆನ್ ಪ್ಯಾಕೆಟ್ ಎಲ್ಲ ಹಾಕಿರ್ಬೋದು, ಆಮೇಲೆ ದುಡ್ಡು ವಾಪಸ್ ಇಸ್ಕೊಳ್ತಾ ಇದ್ದಾನೆ ಕಂಪನಿಯಿಂದ. ಹೋದ ವರ್ಷದವರೆಗೂ ಈ ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ ಅಂದ್ರೆ 15,000 ರೂಪಾಯಿವರೆಗೂ ಎಕ್ಸೆಂಪ್ಷನ್ ಲಿಮಿಟ್ ಇತ್ತು. ಅರ್ಥ ಆಗ್ತಿದ್ಯಾ? ಏನಿತ್ತು? ಎಕ್ಸೆಂಪ್ಷನ್ ಇತ್ತು. ಅಂದ್ರೆ 22,000 ಮೈನಸ್ ಎಕ್ಸೆಂಪ್ಟೆಡ್ ಅಪ್ ಟು 15,000 ಮೈನಸ್ ಮಾಡಿ 7,000 ಟ್ಯಾಕ್ಸ್ ಮಾಡ್ತಾ ಇದ್ವಿ. ಆದ್ರೆ ಈ ಅಸೆಸ್ಮೆಂಟ್, ಈ ಪ್ರೀವಿಯಸ್ ಇಯರ್ ಇಂದ 1920 ಪ್ರೀವಿಯಸ್ ಇಯರ್ ಇಂದ ಆ ಎಕ್ಸೆಂಪ್ಷನ್ ಲಿಮಿಟ್ ಅನ್ನ ಏನ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ, ಅದನ್ನ ರಿಮೂವ್ ಮಾಡಿದ್ದಾರೆ, ಅಬಾಲಿಶ್ ಮಾಡಿದ್ದಾರೆ. ಹಾಗಾದ್ರೆ ಎನಿ ಅಮೌಂಟ್ ಆಫ್ ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಟ್ರೀಟ್ಮೆಂಟ್ ಟೇಕನ್ ಇನ್ ಎ ನರ್ಸಿಂಗ್ ಹೋಮ್, ಪ್ರೈವೇಟ್ ನರ್ಸಿಂಗ್ ಹೋಮ್, ಈಸ್ ಫುಲ್ಲಿ ಟ್ಯಾಕ್ಸಬಲ್. ಸರ್, ಇನ್ನೊಂದು ಕ್ವಶನ್ ಕೇಳ್ಬೋದು. ಸರ್, ಸಪೋಸ್ ಅವ್ನು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದ, ಅದು ಆಲ್ವೇಸ್ ಎಕ್ಸೆಂಪ್ಟೆಡ್. ಯಾಕೆ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಏನಾದ್ರೂ ಚಾರ್ಜಸ್ ಆಗುತ್ತಾ? ಏನ್ ಆದ್ರೂ ಕೂಡ ಇಟ್ಸ್ ಎ ವೆರಿ ಸ್ಮಾಲ್ ಅಮೌಂಟ್ ಆಗುತ್ತೆ, ಹೌದಾ ಇಲ್ಲ? ಸೊ ಅದಕ್ಕೋಸ್ಕರ ಇದು ಪ್ರೈವೇಟ್ ಆಗಿರೋದ್ರಿಂದ 22,000 ರುಪೀಸ್ ನ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಹೇಳಿ, ಪ್ರೊವೈಡೆಡ್ ರೆಂಟ್ ಫ್ರೀ ಅಕಾಮಡೇಷನ್ ಓನ್ ಬೈ ದಿ ಕಂಪನಿ ಅಂತ ಇದೆ. ಅಂದ್ರೆ ಮನೆ ಕಂಪನಿ ಇದೇನೆ, ಓಕೆನಾ. ಬಾನುಗೆ ಎಕ್ಸ್ ವೈ ಝೆಡ್ ಕಂಪನಿನಲ್ಲಿ ಸೇಲ್ಸ್ ಮ್ಯಾನೇಜರ್ ಅವನು, ಅದೇ ಸುದೀಪ್. ಸುದೀಪ್ ಈಸ್ ನಥಿಂಗ್ ಬಟ್ ಬಾನು ಅಂತ ಅನ್ಕೋಣ. ಅವನ್ಗೆ ಒಂದ್ ಮನೆ ಕೊಟ್ಟಿದ್ದಾರೆ, ತಗೋಪ್ಪ ಈ ಮನೆಯಲ್ಲಿ ನೀವು ವಾಸವಾಗಿದ್ರೆ ನಿಮ್ ಫ್ಯಾಮಿಲಿ ಅಂತ ಹೇಳಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅವ್ನ ಅದೇ ತರದ ಮನೆ ಬಾಡಿಗೆ ತಗೊಂಡಿದ್ರೆ ಡೆಫಿನೆಟ್ ಆಗಿ ಅವ್ನಿಗೆ ರೆಂಟಲ್ ಎಕ್ಸ್ಪೆನ್ಸಸ್ ಬರೋದಾ ಇಲ್ವೋ? ಅಂದ್ರೆ ಒಂದಷ್ಟು ಬೆನಿಫಿಟ್ ಬರೋದು, ಹೌದಾ. ಆದ್ರೆ ಆ ಮನೆ ಯಾವ ರೀತಿ ವ್ಯಾಲ್ಯೂ ಮಾಡುತ್ತೆ ಸರ್? ಅಲ್ಲಿ ಒಂದ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೂ
ಫೇರ್ ರೆಂಟಲ್ ವ್ಯಾಲ್ಯೂ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಬಾರದು, ಅದನ್ನ ಇಗ್ನೋರ್ ಮಾಡಬೇಕು. ಯಾಕೆ ಅಂದ್ರೆ ನಾವು ಮನೇನ ವ್ಯಾಲ್ಯೂ ಮಾಡೋದು ಆನ್ ದ ಬೇಸಿಸ್ ಆಫ್ ದ ಪಾಪ್ಯುಲೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಸಿಟಿ ವೇರ್ ದ ಹೌಸ್ ಇಸ್ ಗಿವನ್. ಯಾವ ಮನೆ ಆದ್ರೆ ಕೊಟ್ಟಿದ್ದಾರೆ, ಯಾವ ಊರಲ್ಲಾದ್ರೆ ಕೊಟ್ಟಿದ್ದಾರೆ, ಆ ಊರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅದರ ಆಧಾರದ ಮೇಲೆ ನಾವು ಮನೆಯನ್ನ ವ್ಯಾಲ್ಯೂ ಮಾಡೋದು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಹೌದಾ? ಇಲ್ಲಿ ಮುಂಬೈ ಅಂತ ಹೇಳಿರೋದ್ರಿಂದ ಅಲ್ಲಿ 25 ಲಕ್ಷಕ್ಕಿಂತಲೂ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ ನೋಡಿ. 25 ಲಕ್ಷಕ್ಕಿಂತಲೂ ಜಾಸ್ತಿ ಇದ್ದಾರೆ. ಓಕೆನಾ? ಇನ್ ಕೆಲವು ಪ್ರಾಬ್ಲಮ್ಸ್ ಅಂತ ಕೊಡ್ತಾರೆ, ಯಾವ್ದೋ ಊರು ಹೇಳಿರ್ತಾನೆ, ಆ ಊರ ಹೆಸರೇ ಕೇಳಿರಲ್ಲ ನೀವು. ಪಾಪ್ಯುಲೇಷನ್ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಆವಾಗ ಅವನೇ ಕೊಟ್ಬಿಟ್ಟಿರ್ತಾನೆ, ದ ಪಾಪ್ಯುಲೇಷನ್ ಇನ್ ದಿಸ್ ಟೌನ್ ಆರ್ ಸಿಟಿ ಈಸ್ 10 ಲ್ಯಾಕ್ಸ್ 15 ಲ್ಯಾಕ್ಸ್ ಅಂತ ಕೊಡ್ತಾನೆ. ಆವಾಗ ನಾವು ರೂಲ್ಸ್ ಅನ್ನ ನಾವು ಕೇಳ್ಕೊಳ್ಬೇಕಾಗುತ್ತೆ. ಹೌದಾ? ಬಿಲೋ 10 ಲ್ಯಾಕ್ಸ್ ಪಾಪ್ಯುಲೇಷನ್ ಆದ್ರೆ 7.5% ಆಫ್ ಸ್ಯಾಲರಿ ತಗೋತೀವಿ. 10 ಲ್ಯಾಕ್ಸ್ ಇಂದ 25 ಲ್ಯಾಕ್ಸ್ ಪಾಪ್ಯುಲೇಷನ್ ಪ್ಲೇಸ್ ಅಲ್ಲಿ ನಿಮಗೆ ಮನೆ ಕೊಟ್ಟಿದ್ರೆ 10% ಆಫ್ ಸ್ಯಾಲರಿ ತಗೋತೀವಿ. 25 ಲ್ಯಾಕ್ಸ್ ಗಿಂತಲೂ ಜಾಸ್ತಿ ಇದ್ರೆ 15% ಆಫ್ ಸ್ಯಾಲರಿ ತಗೋತೀವಿ. ಈಗ ರೆಂಟ್ ಫ್ರೀ ಅಕಾಮಡೇಷನ್. ಹೌದಾ? ಮಾಡಬೇಕಾದ್ರೆ ಫಸ್ಟ್ ನೋಟ್ ಬೇಕು ನಮಗೆ, ಕರೆಕ್ಟಾ? ಎಂತ ನೋಟ್? ಇದನ್ನ ನೋಟ್ ಅಂತ ಬರೆದು ಸ್ಟಾರ್ ಮಾರ್ಕ್ ಹಾಕ್ತೀವಿ, ಸೊ ದಟ್ ನಿಮ್ಗೆ ವ್ಯಾಲ್ಯೂ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಟ್ ಅಲ್ಲಿ ಫಸ್ಟ್ ಏನ್ ಬೇಕು ಅಂದ್ರೆ ಸ್ಯಾಲರಿ ಫಾರ್ ಆರ್ ಎಫ್ ಎ ರೆಂಟ್ ಫ್ರೀ ಅಕಾಮಡೇಷನ್. ದಯವಿಟ್ಟು ಎಚ್ ಆರ್ ಎ ಹೌಸ್ ರೆಂಟ್ ಅಲೋಯನ್ಸ್ ಗು ಆರ್ ಎಫ್ ಎಗೂ ಕನ್ಫ್ಯೂಸ್ ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೇಳು, ಲಾಸ್ಟ್ ಅಲ್ಲಿ ಮಾಡ. ಇನ್ನ ಏನಾದ್ರೂ ಇದೆಯಾ? ಫ್ರೀ ಟೆಲಿಫೋನ್. ನೋಡಿ, ಫ್ರೀ ಟೆಲಿಫೋನ್ ಯಾವಾಗ್ಲೂ ಅಷ್ಟೇ ನಿಮಗೆ ಅಂದ್ರೆ ಎಂಪ್ಲಾಯಿಗೆ ಫ್ರೀ ಆಗಿ ಟೆಲಿಫೋನ್ ಕೊಡೋದಾಗ್ಲಿ ಅಥವಾ ಟೆಲಿಫೋನ್ ಕೊಟ್ಟಿದ್ದು ಟೆಲಿಫೋನ್ ಬಿಲ್ ಅನ್ನ ಕಂಪನಿ ಕೊಡ್ತಾ ಇರೋದಾಗ್ಲಿ ಈ ತರದ ಏನಾದ್ರೂ ಎಕ್ಸಾಮಿನೇಷನ್ ಕೊಟ್ಟಿದ್ರೆ ದಯವಿಟ್ಟು ಬ್ಲೈಂಡ್ ಆಗಿ ಓಕೆನಾ ಎಕ್ಸೆಂಪ್ಟೆಡ್ ಅಂತ ಬರೆದು. ಅರ್ಥ ಆಗ್ತಿದ್ಯಾ? ಮೋರ್ ದನ್ ದಟ್ ಈಸ್ ಎ ಸೇಲ್ಸ್ ಮ್ಯಾನೇಜರ್, ಕರೆಕ್ಟಾ? ಅವನ್ಗೆ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಫೋನ್ ಅನ್ನೋದು. ಹೌದೋ ಇಲ್ವೋ? ಸೊ ಅದಕ್ಕೆ ಫ್ರೀ ಟೆಲಿಫೋನ್ ಎಕ್ಸೆಂಪ್ಟೆಡ್ ಅಂತ ಬರೀತೀನಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಹೇಳಿ, ಮೆಡಿಕ್ಲೇಮ್ ಇನ್ಶೂರೆನ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಹೊಸ ಪಾಯಿಂಟ್ ಅಲ್ವಾ? ಮೆಡಿಕ್ಲೇಮ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದ, ಗ್ರೂಪ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದ, ಕೀ ಮ್ಯಾನ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ದ, ವರ್ಕ್ಮನ್ಸ್ ಇನ್ಶೂರೆನ್ಸ್ ಅಂತ ಕೊಟ್ಟ. ಈ ತರದ್ದು ಮೆಡಿಕಲ್ ಗೆ ಸಂಬಂಧಪಟ್ಟಿರೋ ಯಾವುದೇ ಇನ್ಶೂರೆನ್ಸ್ ಪ್ರೀಮಿಯಂ ಕಂಪನಿ ಅವರ ಎಂಪ್ಲಾಯೀಸ್ ಕೊಟ್ರೆ ಅದನ್ನ ಫುಲ್ಲಿ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಫುಲ್ಲಿ ಎಕ್ಸೆಂಪ್ಟೆಡ್. ಆದರೆ ಎಂಪ್ಲಾಯಿ ಲೈಫ್ ಮೇಲೆ ಪಾಲಿಸಿ ತಗೊಂಡು ಲೈಫ್ ಇನ್ಶೂರೆನ್ಸ್ ಕೊಡಿಸಿದ್ರೆ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಒಂದ್ಸರಿ ನೋಡಿ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಮೆಡಿಕ್ಲೇಮ್ ಅಲ್ವಾ? ಮೆಡಿಕ್ಲೇಮ್ ಇನ್ಶೂರೆನ್ಸ್ ಎಕ್ಸೆಂಪ್ಟೆಡ್. ಇದು ನೋಡಿ, ಎಲ್ ಐ ಸಿ ಪ್ರೀಮಿಯಂ, ಸೇ ಫಾರ್ ಎಕ್ಸಾಂಪಲ್, ನನ್ನ ಕಂಪನಿ ನನಗೆ ನನ್ನ ಲೈಫ್ಗೆ ಇನ್ಶೂರೆನ್ಸ್ ಪ್ರೀಮಿಯಂ ನ ಕಂಪನಿ ಕಟ್ಟಿದೆ. ನಾನ್ ಸತ್ತೋದೆ ಅಂತ ಇಟ್ಕೊಳ್ಳಿ, ದುಡ್ಡು ಕಂಪನಿಗೆ ಹೋಗುತ್ತಾ ನಮ್ಮ ಬಂಧುಗಳಿಗೆ ಹೋಗುತ್ತಾ? ಫ್ಯಾಮಿಲಿಗೆ ಹೋಗುತ್ತೆ. ಅಂದ್ರೆ ಪರ್ಸನಲ್ ಅದು ಅಫಿಷಿಯಲ್ ಪರ್ಸನಲ್. ಸರ್, ಮೆಡಿಕಲ್ ಇನ್ಶೂರೆನ್ಸ್ ಆದ್ರೆ ಹೆಂಗ್ ಸರ್ ಅದು ಅಫಿಷಿಯಲ್ ಆಗುತ್ತೆ ಅಂತ ಕೇಳು. ಹೆಂಗೆ ಅಂತ ಹೇಳಿದ್ರೆ, ಸಪೋಸ್ ನಿಮ್ಗೆ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೋ. ಹೌದಾ? ಅಥವಾ ಆಫೀಸ್ ಅಲ್ಲ ಆಕ್ಸಿಡೆಂಟ್ ಆಯ್ತು. ಹೌದಾ? ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಕಟ್ಟಿರ್ತಾರೆ ಕಂಪನಿ. ಸಪೋಸ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿಲ್ಲ ಅಂತ ಇಟ್ಕೋ, ಅವನು ಆಫೀಸ್ ಅಲ್ಲೇ ಬಿದ್ದ, ಫ್ಯಾಕ್ಟರಿಲೇ ಬಿದ್ದ, ಹೌದಾ, 1 ಕೋಟಿ ಕೊಡಿ ಕಾಂಪೆನ್ಸೇಷನ್ ಅಂತ ಅವ್ರು ಕೋರ್ಟ್ ಹೋಗ್ತಾರೆ. ಅದ್ರ ಬದಲು ಒಂದ್ ಚಿಲ್ಲರೆ ಅಮೌಂಟ್ ಪಾಲಿಸಿ ತಗೊಂಡಿದ್ರೆ ಅವ್ನಿಗೆ ಹೆಚ್ಚು ಕಡಿಮೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಯಾವನೋ ಇನ್ಶೂರೆನ್ಸ್ ಕಂಪನಿ ಅವ್ನು ಬಂದು ಅದೆಲ್ಲ ಎಕ್ಸ್ಪೆನ್ಸಸ್ ಅವನ್ ಬೇರ್ ಮಾಡ್ತಾನೆ. ಹೌದಾ ಇಲ್ವೋ? ಸರಿ, ಅದಕ್ಕೋಸ್ಕರನೇ ಇದನ್ನ ನಾವು ಏನ್ ಮಾಡ್ತೀವಿ, ಎಕ್ಸೆಂಪ್ಟೆಡ್ ಮಾಡ್ತೀವಿ. ನೋಡಿ, ಈಗ ಅಸಿಸಿ ನೀನೇ ಕೊಟ್ಟಿದ್ದೆ, ನೀನೇ ಎಂಪ್ಲಾಯಿ ಅನ್ಕೋಪ. ಮೆಡಿಕ್ಲೇಮ್ ಇನ್ಶೂರೆನ್ಸ್, ನೀನೇ ಒಂದ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ಯಾ, COVID-19 ಭಯದಿಂದ ಒಂದ್ 1,000 ರೂಪಾಯಿ ಕೊಟ್ಟು ಪಾಲಿಸಿ ತಗೊಂಡಿದ್ಯಾ. ಪಾಲಿಸಿ ತಗೊಂಡ್ರೆ ನಿನ್ಗೆ ಏನು ಕೋವಿಡ್ ಬಂದಿಲ್ಲ ಅಂತ ಇಟ್ಕೋಪ.
ನಿಮ್ಗೆ ಒಂದ್ ರೂಪಾಯಿ ಕ್ಲೇಮ್ ಮಾಡಿಲ್ಲ ಆ ವರ್ಷ ಆಗೋಯ್ತು. ನಿಮ್ ಇನ್ಕಮ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆನ್ಸಸ್ ನಾವ್ ಇಲ್ಲಿ ತೋರ್ಸೋದು ಯಾವ್ದು ಎಕ್ಸ್ಪೆನ್ಸಸ್ ತೋರ್ಸಲ್ಲ, ನಮ್ಮ ಕಂಪನಿಯಿಂದ ಏನಾದ್ರೂ ಬೆನಿಫಿಟ್ ಬರ್ತಾ ಇದೆಯಾ ಅದನ್ನ ಮಾತ್ರ ತಗೋಯ್ತು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್ ಹೇಳಿ. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ದ ಕಂಪನಿ. ಇಲ್ಲಿ ನೋಡು, ನಿನ್ನ ಟ್ಯಾಕ್ಸ್ ಅನ್ನ ಯಾರಪ್ಪ ಕಟ್ತಾ ಇದ್ರೆ ಕಂಪನಿ. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಬೈ ಕಂಪನಿ ಎಷ್ಟು ಅಮೌಂಟ್? 1000 ರುಪೀಸ್. ಇದು ಬೆನಿಫಿಟ್ ಬರ್ತಾ ಇದೆ, ಕರೆಕ್ಟಾ? ನಿಮ್ ಟ್ಯಾಕ್ಸ್ ನಾವು ಕಟ್ಟೋದು, ನಿಮ್ ಮನೆ ಎಲೆಕ್ಟ್ರಿಸಿಟಿ ಬಿಲ್ ಕಂಪನಿ ಕಟ್ಟೋದು, ಹೌದಾ? ನಿಮ್ಮ ಮಕ್ಕಳದ್ದು ಎಜುಕೇಶನ್ ಫೀಸ್ ಅವ್ರು ಕೊಡೋದು, ಇವೆಲ್ಲ ಬೆನಿಫಿಟ್ ಅಲ್ವಾ? ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್, ಎಲ್ಐಸಿ ಪ್ರೀಮಿಯಂ ಪೇಡ್ ಬೈ ದ ಕಂಪನಿ. ಎಲ್ಐಸಿ ಪ್ರೀಮಿಯಂ ಪೇಡ್ ಬೈ ಕಂಪನಿ. ಎಲ್ಐಸಿ ಪ್ರೀಮಿಯಂ ಬೈ ಕಂಪನಿ ಎಷ್ಟಪ್ಪ? 1500 ಪರ್ ಆನಂ. ಇದು ಕೂಡ ಟ್ಯಾಕ್ಸಬಲ್, ಇದನ್ನೇ ಹೇಳಿದ್ದು ಟ್ಯಾಕ್ಸಬಲ್ ಅಂತ. ರಂಜಿತ್, ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಹೇಳಿ. ಅಷ್ಟೇ, ಈಗೇನ್ ಮಾಡ್ತೀನಿ ನಾನು, ಟೋಟಲ್ ಮಾಡೋದಕ್ಕೆ ಮುಂಚೆ ರೆಂಟ್ ಫ್ರೀ ಅಕಾಮಡೇಷನ್ ಇನ್ನ ಖಾಲಿ ಇದೆ, ಕರೆಕ್ಟಾ? ಫಸ್ಟ್ ಇದನ್ನ ವ್ಯಾಲ್ಯೂ ಮಾಡೋಣ. ಈಗ ವಾಟ್ ಈಸ್ ದ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಕೇಳಿದ್ರೆ ನಾನು ಏನೇನು ತಗೋಳ್ತೀನಿ ಅಂದ್ರೆ, ಫಸ್ಟ್ ಬೇಸಿಕ್ ಸ್ಯಾಲರಿ ತಗೋತೀನಿ. ಎಷ್ಟಿದ್ಯಪ್ಪ? 210,000 ಬೇಸಿಕ್ ಸ್ಯಾಲರಿ. ಆಮೇಲೆ ಏನಿದ್ಯಪ್ಪ? ಡಿಎ. ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಅಥವಾ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಹೇಳ್ತಾ ಇದ್ದಾನೆ. ಹೇಳಿದ್ರೆ ಮಾತ್ರ ಇಲ್ಲಿ ತಗೊಳ್ಬೇಕು. ನೋಡಿ, ಫಸ್ಟ್ ಡಿಎ ನಾನು ಇಲ್ಲಿ ತಗೊಂಡ್ಬಿಡ್ತೀನಿ, ಇಲ್ಲಿ ಯಾವಾಗ್ಲೂ ತಗೊಳ್ಬೇಕು ಅಲ್ಲ. ಆದ್ರೆ ನಾವು ರೆಂಟ್ ಫ್ರೀ ಅಕಾಮಡೇಷನ್ ಆಗ್ಲಿ, ಹೌಸ್ ರೆಂಟ್ ಅಲೋಯನ್ಸ್ ಆಗ್ಲಿ, ಅಥವಾ ಪಿ ಎಫ್ ಆಗ್ಲಿ, ಆರ್ ಪಿ ಎಫ್ ಆಗ್ಲಿ ತಗೋಬೇಕಾದ್ರೆ ಡಿಎ ಎಂತದಾಗಿರ್ಬೇಕು? ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಇದೆಯಾ? ಇದೆ. ಹಾಗೆ ಆಮೇಲೆ ಏನಿದೆ? ಕಮಿಷನ್. ನೋಡಿ, ರೆಂಟ್ ಫ್ರೀ ಅಕಾಮಡೇಷನ್ ಮಾತ್ರ ಓಕೆನಾ? ಕಮಿಷನ್ ಯಾವ ಕಮಿಷನ್ ಆದ್ರೂ ಪರವಾಗಿಲ್ಲ ತಗೋತೀವಿ, ಅದು ಸೇಲ್ಸ್ ಮೇಲಾದ್ರೂ ಆಗಿರ್ಲಿ, ಪ್ರಾಫಿಟ್ ಮೇಲಾದ್ರೂ ಆಗಿರ್ಲಿ. ನೆಕ್ಸ್ಟ್ ಏನಿದೆಯಪ್ಪ? ಬೋನಸ್ ಇದೆ. ಆಮೇಲೆ ಏನಿದೆ? ಎಂಟರ್ಟೈನ್ಮೆಂಟ್ ಅಲೋಯನ್ಸ್. ಆಮೇಲೆ ಸಿ ಎಚ್ ಎ. ಆಮೇಲೆ ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಸರ್, ಯಾವ್ಯಾವ ತಗೊಳ್ತೀವಿ ಸರ್ ಅಂದ್ರೆ, ಯಾವ್ಯಾವ ಬೆನಿಫಿಟ್ ಕ್ಯಾಶ್ ರೂಪದಲ್ಲಿ ಪ್ರತಿ ತಿಂಗಳು ಬರ್ತಾ ಇದೆ ಅದನ್ನ ಮಾತ್ರ ತಗೊಳ್ತೀವಿ. ಪ್ರತಿ ತಿಂಗಳು ಕ್ಯಾಶ್ ರೂಪದಲ್ಲಿ ಏನೇನು ಬರ್ತಾ ಇದೆ ಅದು ಟ್ಯಾಕ್ಸಬಲ್ ಅಲ್ವಾ? ಆ ಟ್ಯಾಕ್ಸಬಲ್ ಪೋರ್ಷನ್ ಆದ್ರೆ ತಗೋತೀವಿ. ನೋಡಿ, ಇಲ್ಲಿ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ತಗೊಂಡಿರೋದು 14,400, ಬಟ್ ಟ್ಯಾಕ್ಸಬಲ್ ಪೋರ್ಷನ್ ಎಷ್ಟು? ಹಾಗೆ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಟ್ಯಾಕ್ಸಬಲ್ ಪೋರ್ಷನ್ ಮಾತ್ರ ತಗೊಂಡಿರೋದು. ಅರ್ಥ ಆಗ್ತಿದ್ಯಾ? ಸೊ ಈಗ ನೋಡ ಏನೇನಿದೆ ಅಂತ ಹೇಳಿ. ಫಸ್ಟ್ ಬೇಸಿಕ್ ಸ್ಯಾಲರಿ ಎಸಪ್ಪ ಇದೆ? 210,000. ಡಿಎ 72,000. ಕಮಿಷನ್ 8,000. ಅಂಡ್ ಬೋನಸ್ 52,500. ಇಎ 18,000. ಅಂಡ್ ಸಿ ಎಚ್ ಎ 7,200. ಕರೆಕ್ಟ್ ಏನಪ್ಪ? ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 700. 367,700 ಬರ್ತಾ ಇದೆ. ಈಗ ವ್ಯಾಲ್ಯೂ ಆಫ್ ಆರ್ ಎಫ್ ಎ ಏನಿದು? ವ್ಯಾಲ್ಯೂ ಆಫ್ ಆರ್ ಎಫ್ ಎ ಬಾಂಬೆ ಅಲ್ವಾ ಏನಿರೋದು? ಬಾಂಬೆ ಮೋರ್ ದನ್ 25 lakhs ಪಾಪ್ಯುಲೇಷನ್. ಓಕೆನಾ? ಎಂತ ಶತ ದಡ್ಡನ್ಗೂ ಅರ್ಥ ಆಗುತ್ತೆ ಈ ತರ ಬರೆದ್ರೆ, ಕರೆಕ್ಟಾ? ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ವ್ಯಾಲ್ಯೂ ಅಲ್ಲಿ ಅರ್ಥ ಆಗಲ್ವಾ? ಆಗುತ್ತೆ. ಈ ತರ ಬರೀರಿ, ವ್ಯಾಲ್ಯೂ ಆಫ್ ಆರ್ ಎಫ್ ಎ ಬಾಂಬೆ ಮೋರ್ ದನ್ 25 lakhs ಪಾಪ್ಯುಲೇಷನ್. ಅದಕ್ಕೆ ನಾವೇನ್ ಮಾಡ್ತೀವಿ? 15% ಆಫ್ ಸ್ಯಾಲರಿ. ಅಂದ್ರೆ ಸ್ಯಾಲರಿ ಅಂದ್ರೆ ಈ ಟೋಟಲ್ ಅಮೌಂಟ್ ತಗೊಳ್ಳಲ್ಲ, ಯಾವ್ ತಗೊಳ್ತೀವಿ? ಈ ಅಮೌಂಟ್ ಮೇಲೆ 367,700 ಇಂಟು 15% ಎಷ್ಟು ಬರುತ್ತೆ? 55,155. ಕರೆಕ್ಟಾ? ಈ ಮನೆ ಜೊತೆಗೆ ಫರ್ನಿಚರ್ ಬೇರೆ ಕೊಟ್ಟವನೆ, ಎಷ್ಟು ವ್ಯಾಲ್ಯೂ ಕೊಟ್ಟವನೆ? 1 lakh ರೂಪಾಯಿ ಮನೆ ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ಫರ್ನಿಚರ್ ನ ಅವ್ನ್ ಕೊಟ್ಟಾಗಿಂದ ಬಿಗಿನಿಂಗ್ ಇಂದ ಎಂಡ್ ಆಫ್ ದ ಇಯರ್ ವರ್ಗೂ ಯೂಸ್ ಮಾಡ್ತಿರತ್ತಾನೆ? ಯೂಸ್ ಮಾಡಿದ್ರೆ ಫರ್ನಿಚರ್ ಬೆಲೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? 10% ಕಡಿಮೆ ಆಗುತ್ತೆ ರೂಲ್ಸ್ ಪ್ರಕಾರ. ಹಾಗಾದ್ರೆ 10% ಆಫ್ ಸ್ಯಾಲರಿ
1 lakh into 10 by 100. Sir, 10% of furniture, cost of furniture. ಅದಕ್ಕೆ 10% ಅಂತ ಹೇಳ್ತೇವೆ. ಹೌದಾ? 10% ಕಾಸ್ಟ್ ಆಫ್ ಫರ್ನಿಚರ್. ಓಕೆನಾ? ಈ ಟೋಟಲ್ ಎಷ್ಟಾಯ್ತು? 65,155. ಕರೆಕ್ಟಾ? ಈಗ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಎಷ್ಟು ಬಂತು? 65,155. ಈಗ ಟೋಟಲ್ ಮಾಡಿದ್ರೆ ಬರುವಂತದನ್ನ ಏನಂತ ಹೇಳ್ತೀವಿ? ಗ್ರಾಸ್ ಸ್ಯಾಲರಿ ಅಂತ ಕರೀತೀವಿ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಿಲ್ಲ. 5, 8, 11, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಈಗ ಇದರಲ್ಲಿ ಏನ್ ಡಿಡಕ್ಷನ್ ಕೊಡಬೇಕು? ಡಿಡಕ್ಷನ್ ಅಂಡರ್ ಸೆಕ್ಷನ್ 16. ಎರಡು ಡಿಡಕ್ಷನ್ಸ್ ಬರುತ್ತೆ ಇಲ್ಲಿ ತೋರಿಸಲ. 4,57,355 ಇದು ಇದೆ. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಎಲ್ಲಾ ಪ್ರಾಬ್ಲಮ್ಗೂ ಸೇಮ್. ಎಷ್ಟು ಬರುತ್ತೆ? 50,000. ಇದು ಬಿಟ್ಟು ಇನ್ನೇನ್ ಬರುತ್ತೆ? ಇಲ್ಲಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಅಂತ ಇದೆ. ಸರ್ ಕೇಳ್ಬೋದು, ಸರ್ ಆಲ್ರೆಡಿ ಇಲ್ಲಿ ಇನ್ಕಮ್ ಅಂತ ತಗೊಂಡಿದೀವಿ ಅಲ್ವಾ, ಮತ್ತೆ ಯಾಕೆ ಡಿಡಕ್ಷನ್ ತಗೊಳ್ತೀವಿ ಅಂದ್ರೆ ಫಸ್ಟ್ ಇನ್ಕಮ್ ಅಂತ ತೋರಿಸ್ತೀವಿ, ಆಮೇಲಿಂದ ಡಿಡಕ್ಷನ್ ಕೊಡ್ತೀವಿ. ಸಪೋಸ್ ಅದೇ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅನ್ನ ಎಂಪ್ಲಾಯಿನೇ ಪೇಮೆಂಟ್ ಮಾಡಿದ್ರೆ ಅವಾಗ ಇಲ್ಲಿ ತಗೊಳ್ಳಲ್ಲ, ಅವಾಗ ಡಿಡಕ್ಷನ್ ಮಾತ್ರ ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ 1,000, ಅಲ್ಲಿಗೆ ಟೋಟಲ್ 51,000 ರುಪೀಸ್ ಡಿಡಕ್ಷನ್ ಹೋದ್ರೆ ಎಷ್ಟು ಬರುತ್ತೆ? 4,06,355. ಎಸ್, ದಿಸ್ ಇಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಸ್ಯಾಲರಿ. ಕ್ಲಿಯರ್? 14 marks 2015. ಬರ್ಕೊಳ್ಳಿ.